ಸಾಮಾನ್ಯ ರೈತ ಬಂಧುವರೇ ಈಗ ಸಮೃದ್ಧಿಯಾಗಿ ಮಳೆಯಾಗಿದೆ ಈ ವರ್ಷ ನಮ್ಮ ಲಕ್ಕೆ ಹೋಬಳಿಯಲ್ಲಿ ಅದು ಸ್ಪೆಷಲಿ ಬಿಳೆಕಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಲ್ಲಿ ನೀವೆಲ್ಲ ಆಲೂಗೆಡ್ಡೆ ತುಂಬ ಬೆಳಿತೀರಾ ನಿಮಗೆ ಆಲೂಗೆಡ್ಡೆಯಲ್ಲಿ ತುಂಬ ಸಮಸ್ಯೆಗಳು ಎದುರಾಗಿರಬಹುದು ಅದರಲ್ಲಿ ಮೇನ್ ನಿಮಗೆ ಅಂಗಮಾರಿ ರೋಗ ಕೊಳೆ ರೋಗ ಇಂತ ರೋಗಗಳು ತುಂಬ ಜಾಸ್ತಿಯಾಗಿ ತುಂಬ ಜಾಸ್ತಿ ಮಳೆಯಾದಾಗ ನಿಮಗೆ ತೊಂದರೆಗಳಾಗಿವೆ ಅದಕ್ಕೋಸ್ಕರ ನಾವು ಏನು ಮಾಡಿದೀವಿ ಈ ರೀತಿ ನೀವು ಅಂಗಮಾರಿ ರೋಗನ ಇವೆಲ್ಲ ನಿಮಗೆ ಬೀಜದಿಂದ ಬರಂತ ರೋಗಗಳು ಇದಾವೆ ಆಲೂಗೆಡ್ಡೆಗೆ ಅಂಗಮಾರಿ ರೋಗ ಬರಂತದ್ದು ಒಂದು ಸಿಲಿಂದ್ರದಿಂದ ಈ ಸಿಲಿಂದ್ರವನ್ನು ನಾಶಪಡಿಸಲಿಕ್ಕೆ ಒಂದು ಜೈವಿಕ ಶಿಲೀಂದ್ರ ನಾಶಕ ಅಂತ ದೊರೆಯುತ್ತೆ ಅದನ್ನು ಯಾವ ಥರ ಉಪಯೋಗಿಸೋದು ಅನ್ನೋದನ್ನು ನಾವು ಈ ದಿನ ತೋರಿಸ್ತೀವಿ ಅದನ್ನು ಎರಡು ಥರದಲ್ಲಿ ನೀವು ಉಪಯೋಗಿಸ್ಬೋದು ಒಂದು ನೀವು ಬೀಜೋಪಚಾರದಲ್ಲಿ ನೀವು ಉಪಯೋಗಿಸ್ಬೋದು ಮತ್ತು ಇನ್ನೊಂದು ದಣಿನ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ನೀವು ಏಳು ದಿನ ಅದನ್ನು ಬಿಟ್ಟು ಆ ನಂತರ ನೀವು ಆ ದಣಿನ ಗೊಬ್ಬರನ ಹೊಲಕ್ಕೆ ಹಾಕೋದ್ರ ಮುಖಾಂತರ ಈ ಅಂಗಮಾರಿ ರೋಗವನ್ನು ಕಂಟ್ರೋಲ್ ಮಾಡ್ಬೋದು ಈ ಶಿಲೀಂದ್ರ ನಾಶಕವನ್ನು ಇದರಲ್ಲಿ ಟ್ರೈಕೋಡರ್ಮಾ ಅಂತ ಕರೀತಾರೆ ಈ ಟ್ರೈಕೋಡರ್ಮಾ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ದೊರೆಯುತ್ತೆ ಮತ್ತು ಪ್ರೈವೇಟ್ ಅಂಗಡಿಗಳಲ್ಲೂ ದೊರೆಯುತ್ತೆ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಇದಕ್ಕೆ ಸಬ್ಸಿಡಿ ದರದಲ್ಲಿ ನಾವು ಕೊಡ್ತೇವೆ ಕೆ ಜಿಗೆ ಬರೀ 80 ರೂಪಾಯಿ ಮಾತ್ರ ನೀವು ಇದನ್ನು ತೊಗೊಂಡು ಬಂದು ಎಲ್ಲ ರೈತರು ನಾವೀಗ ತೋರಿಸ್ಕೊಡೋ ರೀತಿಯಲ್ಲಿ ಉಪಯೋಗಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ರೈತ ಬಂದವರೇ ನೀವು ಆಲೂಗೆಡ್ಡೆಯನ್ನು ತಂದ ನಂತರ ಬೀಜೋಪಚಾರ ಮಾಡೋದು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದು ಬಹಳ ಒಳ್ಳೆಯದು ಆ ಉದ್ದೇಶಕ್ಕೋಸ್ಕರ ನಮ್ಮ ಕೃಷಿ ಇಲಾಖೆಯಿಂದ ನಿಮಗೆ ಟ್ರೈಕೋಡರ್ಮಾ ಅಥವಾ ಬಯೋಡರ್ಮಾ ಅಂತ ಎರಡು ರೂಪದಲ್ಲಿ ಅಂತಂದರೆ ಒಂದೇ ಪ್ಯಾಕೆಟು ಅದು ಅದಕ್ಕೆ ಟ್ರೈಕೋಡರ್ಮಾ ಅಥವಾ ಬಯೋಡರ್ಮಾ ಅಂತ ಹೇಳ್ತಾರೆ ಈ ಬಯೋಡರ್ಮಾ ಅಥವಾ ಟ್ರೈಕೋಡರ್ಮಾನ ತಂದು ನೀವು ಆಲೂಗೆಡ್ಡೆಗೆ ನೀವು ಆಲೂಗೆಡ್ಡೆಯನ್ನು ಕೊಯ್ದ ನಂತರ ಏನು ಆಲೂಗೆಡ್ಡೆಯನ್ನು ಅರ್ಧ ಭಾಗ ನೀವು ಸೀಳ್ತಿರೋ ಸೀಳಿದ ನಂತರ ನೀವು ಟ್ರೈಕೋಡರ್ಮಾವನ್ನು ಒಂದು ಕೆ ಜಿ ಬಿತ್ತನೆ ಬೀಜಕ್ಕೆ 4 ಗ್ರಾಮ್ನಷ್ಟು ಈ ಬೆಂಕಿ ಈ ಥರದ ಬೆಂಕಿ ಬಣ್ಣ ಮುಚ್ಚಳದಲ್ಲಿ ನಾವು ತುಂಬ ಹಾಕಿದರೆ ಇದು 4 ಗ್ರಾಮು ಟ್ರೈಕೋಡರ್ಮ ಬರುತ್ತೆ ಈ 4 ಗ್ರಾಮ್ ಟ್ರೈಕೋಡರ್ಮನ ಒಂದು ಕೆ ಜಿ ಆಲೂಗೆಡ್ಡೆ ಕೊಯ್ದಂಥ ಬಿತ್ತನೆ ಬೀಜಕ್ಕೆ ಅದರ ಮೇಲೆ ಹಾಕಿಬಿಟ್ಟು ನಾವು ಎಲ್ಲ ಆಲೂಗೆಡ್ಡೆ ಬೀಜಗಳನ್ನು ಅದನ್ನು ನಾವು ಒಂದೇ ಸಮಕ್ಕೆ ಟ್ರೈಕೋಡರ್ಮದಿಂದ ಮಾಡೋದರಿಂದ ಮುಂದೆ ಬರುವಂಥ ರೋಗಾಣುಗಳನ್ನು ಈ ಟ್ರೈಕೋಡರ್ಮದಿಂದ ನಾವು ಕಂಟ್ರೋಲ್ ಹತೋಟಿ ಮಾಡ್ಬೋದು ಸರ್ ಇದು ಬೀಜೋಪಚಾರ ಮಾಡಿದ ಮೇಲೆ ಏನಾದರೂ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಬೇಕಾ ಇದರ ಮುಂಜಾಗ್ರತೆ ಕ್ರಮಗಳು ಅಂತಂತಂದರೆ ನಾವು ಟ್ರೈಕೋಡರ್ಮನ ಬೀಜೋಪಚಾರ ಮಾಡಿದ ನಂತರ ನೆರಳಿನಲ್ಲೇ ಇಡಬೇಕು ಅದು ಒಂದು ಬಹುಮುಖ್ಯವಾದ ಕ್ರಮ ನಂತರ ಯಾವುದೇ ರಾಸಾಯನಿಕ ಗೊಬ್ಬರವಾಗಲಿ ಅಥವಾ ಕೀಟನಾಶಕಗಳಿಂದಾಗಲಿ ಇದನ್ನು ದೂರ ಇಡಬೇಕು ಯಾವುದೇ ಕೀಟನಾಶಕ ರಾಸಾಯನಿಕ ಗೊಬ್ಬರದ ಜೊತೆ ಟ್ರೈಕೋಡರ್ಮನ ಮಿಕ್ಸ್ ಮಾಡಬಾರ್ದು ರೈತ ಬಂದವರೇ ಕೊಟ್ಟಿಗೆ ಗೊಬ್ಬರಕ್ಕೆ ನಾವು ಟ್ರೈಕೋಡರ್ಮನ ಮಿಕ್ಸ್ ಮಾಡಬೇಕಾದ್ರೆ ಒಂದು ಎಕರೆಗೆ ನಾವು ಕೊಟ್ಟಿಗೆ ಗೊಬ್ಬರನ ಹಾಕಬೇಕಾದ್ರೆ 4 ಕೆಜಿ ಟ್ರೈಕೋಡರ್ಮನ ಬಳಸಬೇಕು 4 ಕೆಜಿ ಟ್ರೈಕೋಡರ್ಮನ ಬಳಸಬೇಕಾದ್ರೆ ನಾವು 100 ಕೆಜಿವಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಅಥವಾ ಧನಿನ ಗೊಬ್ಬರವನ್ನು ನಾವು ಬಳಸಬೇಕಾಗತ್ತೆ ಈ ಧನಿನ ಗೊಬ್ಬರವನ್ನು ಬಳಸಬೇಕಾದ್ರೆ ನೀವು 100 ಕೆಜಿ ಅಂತ ಹೇಳ್ತೀವಿ ಅಂತಂದರೆ ನೀವು ಒಂದು ಗಾಡಿಯಷ್ಟು ಬೇಕಾದ್ರೂ ಉಪಯೋಗಿಸ್ಬೋದು ಉಪಯೋಗಿಸ್ಬೇಕಾದ್ರೆ 1 ಎಕರೆಗೆ ನಾವು 4 ಕೆಜಿ ಟ್ರೈಕೋಡರ್ಮನ ಹಾಕಬೇಕು 4 ಕೆಜಿ ಟ್ರೈಕೋಡರ್ಮನ ಹಾಕಬೇಕಾದ್ರದಕ್ಕೆ ನಾನು ಉದಾಹರಣೆಗೆ ತೋರಿಸ್ತಾ ಇದ್ದೀನಿ ನಾನು ಒಂದು 25 ಕೆಜಿ ಕೊಟ್ಟಿಗೆ ಗೊಬ್ಬರನ ಇಟ್ಕೊಂಡಿದ್ದೀನಿ ಈ 25 ಕೆಜಿ ಕೊಟ್ಟಿಗೆ ಗೊಬ್ಬರಕ್ಕೆ 1 ಕೆಜಿವಷ್ಟು ಟ್ರೈಕೋಡರ್ಮನ ಹಾಕಿ ನಿಮಗೆ ಮಾಡುವ ವಿಧಾನವನ್ನು ನಿಮಗೆ ಹೇಳ್ಕೊಡ್ತೇನೆ ನೋಡಿ ಟ್ರೈಕೋಡರ್ಮನ ಈ ಕೊಟ್ಟಿಗೆ ಗೊಬ್ಬರಕ್ಕೆ ಈ ರೀತಿ ಎಲ್ಲ ಕಡೆನೂ ಸುರಿದ್ಬಿಟ್ಟು ನೋಡಿ ಕೈಯಿಂದ ನಾವು ಮಿಶ್ರಣವನ್ನು ಚೆನ್ನಾಗಿ ಮಾಡಬೇಕು ಕೈಯಿಂದ ಮಿಶ್ರಣವನ್ನು ಮಾಡಿದಾಗ ಟ್ರೈಕೋಡರ್ಮ ನಮ್ಮ ಕೊಟ್ಟಿಗೆ ಗೊಬ್ಬರದ ಎಲ್ಲ ಕಡೆಗೂ ನಾವು ಸಮ ಪ್ರಮಾಣದಲ್ಲಿ ಮಿಶ್ರಣ ಆಗ್ತಾ ಹೋಗ್ತಾ ಇರುತ್ತೆ ಈ ಮಿಶ್ರಣವಾದ ಎಲ್ಲ ಕೊಟ್ಟಿಗೆ ನೋಡಿ ಎಲ್ಲ ಕಡೆಯೂ ಕೂಡ ಪ್ರತಿಯೊಂದನ್ನು ನಾವು ಮಿಶ್ರಣ ಮಾಡಿದಾಗ 1 ಕೆಜಿ ಕೊಟ್ಟು 100 ಕೆಜಿ ಏನು ಕೊಟ್ಟಿಗೆ ಗೊಬ್ಬರಕ್ಕೆ ನಾವು 4 ಕೆಜಿನ ಹಾಕ್ತೀವೋ ಆ 4 ಕೆಜಿನ ಸಮವಾಗಿ ನಾವು ಎಲ್ಲ ಕಡೆಯೂ ಮಿಶ್ರಣ ಮಾಡಿದರೆ ಏನಾಗುತ್ತೆ ಅಂತಂದರೆ ಎಲ್ಲ ಕಡೆಗೂ ಎಲ್ಲ 1 ಎಕರೆಗೆ ಸಮ ಪ್ರಮಾಣದಲ್ಲಿ ಎಲ್ಲ ಕಡೆಯೂ ಬೀಳುತ್ತೆ ನಾವು ಈ ಟ್ರೈಕೋಡರ್ಮನ ಹಾಕಬೇಕಾದ್ರೆ ಏನು ಮಾಡಬೇಕು ಅಂತಂದರೆ ನಮ್ಮ ಭೂಮಿಯಲ್ಲಿ ತೇವಾಂಶ ಇರುವುದು ಬಹಳ ಮುಖ್ಯ ತೇವಾಂಶ ಇರೋದನ್ನು ನಾವು ನೋಡ್ಕೋಬೇಕು ರೈತ ಬಂದವರೇ
ಟ್ರೈಕೋಡರ್ಮ ಮತ್ತೆ ಸಾವಯವ ಗೊಬ್ಬರವನ್ನ ಅಂತರ ಕೊಟ್ಟಿಗೆ ಗೊಬ್ಬರವನ್ನ ಮಿಶ್ರಣ ಮಾಡಿದ ನಂತರ ಇದನ್ನ ದುಂಡಗೆ ಮಾಡಿಬಿಟ್ಟು ಇದರ ಮೇಲೆ ಒಂದು ಗೋಣಿ ಚೀಲವನ್ನ ಮುಚ್ಚಿ ನೆರಳಿನಲ್ಲಿ ಇಡಬೇಕು. ನೋಡಿ, ಒಂದು ಗೋಣಿ ಚೀಲವನ್ನ ಮುಚ್ಚದಿ ಈ ರೀತಿ ಮುಚ್ಚಿ ನೆರಳಿನಲ್ಲಿ ಇಡಬೇಕು. ಇದನ್ನ ನೆರಳಿನಲ್ಲಿ ಇಟ್ಟ ನಂತರ ಪ್ರತಿದಿನ ಇದಕ್ಕೆ ನಾವು ಗೋಣಿ ಚೀಲ ನೆನೆಯುವ ರೀತಿ ಸ್ವಲ್ಪ ನೀರನ್ನ ಚೆನ್ನಾಗಿ ಚುಮುಕಿಸಬೇಕು. ಪ್ರತಿದಿನ ಇದಾಗೋದ್ರಿಂದ ಈ ಒಂದು ಟ್ರೈಕೋಡರ್ಮ ಏನಿದೆ ತನ್ನ ಆಹಾರವಾದ ಕೊಟ್ಟಿಗೆ ಗೊಬ್ಬರವನ್ನು ಉಪಯೋಗಿಸಿಕೊಂಡು ಇದು ಬೆಳವಣಿಗೆ ಜಾಸ್ತಿ ಆಗ್ತಾ ಹೋಗ್ತದೆ. ಇದು ಸೂಕ್ಷ್ಮಾಣುಜೀವಿ ಇರೋದ್ರಿಂದ ಟ್ರೈಕೋಡರ್ಮ ಬೆಳವಣಿಗೆ ಜಾಸ್ತಿ ಆಗುತ್ತೆ. ಈ ಬೆಳವಣಿಗೆ ಜಾಸ್ತಿ ಆದ ನಂತರ ನೀವು 2-3 ದಿನ ಈ ರೀತಿ ನೆರಳಿನಲ್ಲಿ ಇಟ್ಟಂತ ಟ್ರೈಕೋಡರ್ಮ ಮತ್ತು ಸಾವಯವ ಗೊಬ್ಬರವನ್ನು ನೀವು 3ನೇ ದಿನದ ನಂತರ ಅಥವಾ 1 ವಾರ ಬಿಟ್ಟರೆ ಭಾರಿ ಒಳ್ಳೆಯದು. 7 ದಿನಗಳ ನಂತರ ಹಾಕಿದ್ರಿಂದ ಬೆಳವಣಿಗೆ ಜಾಸ್ತಿ ಆಗಿರುತ್ತೆ. ಇಲ್ಲ, ಬೇಗ ಹಾಕಬೇಕು ಅಂದರೆ 3 ದಿನಗಳ ನಂತರ ನೀವು ಇದನ್ನು ಭೂಮಿಗೆ ಉಪಯೋಗಿಸೋದ್ರಿಂದ ಈ ಒಂದು ಕೊಟ್ಟಿಗೆ ಗೊಬ್ಬರ ಮತ್ತು ಟ್ರೈಕೋಡರ್ಮನ ನೀವೇನು ಭೂಮಿಗೆ ಸೇರಿಸ್ತಿರೋ ನೀವು ಆಲೂಗೆಡ್ಡೆ ಬೆಳೆಯುವಂಥ ಪ್ರದೇಶದಲ್ಲಿ ಬರುವಂಥ ಅಂಗಮಾರಿ ರೋಗ ಮತ್ತು ಕೊಳೆ ರೋಗವನ್ನು ಹತೋಟಿ ಮಾಡಬಹುದು. ಆದ್ದರಿಂದ ಎಲ್ಲ ರೈತರು ಈ ಟ್ರೈಕೋಡರ್ಮವನ್ನು ಬಳಕೆ ಮಾಡಬೇಕಾಗಿ ಕೇಳ್ಕೊಂತೇವೆ.